ವಾರ್ತೆಗಳ ವಿವರ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಎಸ್ಸಿ ಸಿದ್ದರಾಮಯ್ಯ ಇಂದು ಮೈಸೂರಿಗೆ ಭೇಟಿ ನೀಡಿದ್ರು. ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯದಲ್ಲಿ ಕನ್ನಡ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿದ್ರು. ಸಭೆಯಲ್ಲಿ ಸಿಎಫ್ಟಿಆರ್ಐ ಕುರಿತು ಸತ್ಯೇಂದ್ರ ರಾವ್ ಹಾಗೂ ಸಿಎಫ್ಟಿಆರ್ಐನ ಕನ್ನಡ ಅನುಷ್ಠಾನ ವರದಿ ಕುರಿತು ಗಂಗಾಧರಪ್ಪ ಜಿಎಚ್ ವಿವರವನ್ನು ನೀಡಿದ್ರು. ನಂತರ ಮಾತನಾಡಿದ ಪ್ರೊಫೆಸರ್ ಎಸ್ಸಿ ಸಿದ್ದರಾಮಯ್ಯ, ರಾಜಮನೆತನಕ್ಕೆ ಸಂಬಂಧಪಟ್ಟ ಕಟ್ಟಡವನ್ನೇ ಸಂಸ್ಥೆ ನಡೆಸಲು ಬಿಟ್ಟುಕೊಡಲಾಗಿದೆ. ಅದರ ಜೊತೆಗೆ ಸಂಸ್ಥೆ ನಡೆಸಲು ಸಹಕಾರವನ್ನು ಕೂಡ ನೀಡಲಾಗ್ತಾ ಇದೆ. ಇನ್ನು ರಾಷ್ಟ್ರೀಯವೇ ಇರಲಿ ಅಂತಾರಾಷ್ಟ್ರೀಯವೇ ಇರಲಿ, ಮೊದಲು ನೆಲದ ಹಕ್ಕನ್ನ ಮಾನ್ಯ ಮಾಡಬೇಕು. ಸಿಎಫ್ಟಿಆರ್ಐ ಪ್ರಗತಿಯ ಕುರಿತು ಪ್ರಶಂಸೆ ಇದೆ, ಆದರೆ ನಮ್ಮ ಸಿಎಫ್ಟಿಆರ್ಐ ಎಂಬ ಭಾವನೆಯೊಳಗೆ ಹೆಮ್ಮೆ ಪಡುವ ಭಾವನೆ ಇಲ್ಲ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ರು. ಇನ್ನು ಕಳೆದ ದಿನಗಳ ಹಿಂದೆ ಕನ್ನಡ ನೌಕರರಿಗೆ ಇಲ್ಲಿನ ನಿರ್ದೇಶಕ ರಾಮ್ ರಾಜಶೇಖರ್ ಕಿರುಕುಳ ನೀಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಆಡಳಿತದಲ್ಲಿ ಸಾಮರಸ್ಯವಿಲ್ಲ ಎಂದು ವಿಷಾದವನ್ನು ವ್ಯಕ್ತಪಡಿಸಿದ್ರು. ಕೇಂದ್ರ ಆಡಳಿತ ಸಂಸ್ಥೆ ಸ್ಥಳೀಯ ಭಾಷಿಕರ ಮೇಲೆ ದೌರ್ಜನ್ಯ ನಡೆಸುತ್ತಿದೆ. ಕನ್ನಡ ಘಟಕವನ್ನ ಏಕಾಏಕಿ ಕಿತ್ತು ಹಾಕಿದ್ದಾರೆ. ಸಿಎಫ್ಟಿಆರ್ಐ ನಿರ್ದೇಶಕರಿಂದ ಕನ್ನಡ ವಿರೋಧಿ ಧೋರಣೆ ಏಕೆ ಎಂದು ಪ್ರಶ್ನಿಸಿದ್ರು. ಇನ್ನು ಬೇರೆ ಬೇರೆ ಕಂಪನಿಗಳಲ್ಲಿ ಕನ್ನಡವನ್ನ ಅನುಷ್ಠಾನಗೊಳಿಸಲಾಗುತ್ತಿದೆ, ಆದರೆ ಇಲ್ಲಿ ಮಾತ್ರ ಕನ್ನಡವನ್ನ ಅನುಷ್ಠಾನಗೊಳಿಸಿಲ್ಲ. ಈ ಧೋರಣೆ ಏಕೆ? ನೀವು ಮಾಡುತ್ತಿರುವುದು ಸ್ವಲ್ಪವೂ ಸರಿಯಿಲ್ಲ ಎಂದ್ರು. ಇನ್ನು ಸಭೆಯಲ್ಲಿ ಸಿಎಫ್ಟಿಆರ್ಐ ನಿರ್ದೇಶಕ ರಾಮ್ ರಾಜಶೇಖರನ್, ಸಾಹಿತಿಗಳಾದ ಚಂದ್ರಶೇಖರ್ ಪಾಟೀಲ್, ಸಿಪಿಕೆ, ಪ್ರೊಫೆಸರ್ ಕೆಎಸ್ ಭಗವಾನ್, ಕನ್ನಡ ಪರ ಹೋರಾಟಗಾರರಾದ ಮಡ್ಡಿಕೆರೆ ಗೋಪಾಲ್, ಕಸಾಪ ಮಾಜಿ ಅಧ್ಯಕ್ಷ ಚಂದ್ರಶೇಖರ್, ಪತ್ರಿಕೋದ್ಯಮಿ ರಾಜಶೇಖರ್ ಕೋಟಿ, ಚಿಂತಕರಾದ ಪ ಮಲ್ಲೇಶ್ ಸೇರಿದಂತೆ ಮತ್ತಿತರರು ಕೂಡ ಉಪಸ್ಥಿತರಿದ್ದರು. ರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಮಿಸ್ಟರ್ ಗಂಗಾಧರ್, ನಿಮಗೆ ಕನ್ನಡ ಆಗಲಿಲ್ಲ, ಇಂಗ್ಲಿಷ್ ಅಲ್ಲಿ ಬೇರೆ ಉತ್ತರ ಕೊಡಬೇಕಾದ್ರಿಂದ ನೀವು ಬಡೆದು ಆಳುವ ನೀತಿಗಳನ್ನ ಮೊದಲು ಸಾಕಾರ ಇಲ್ಲ. ಅದರಿಂದ ನೀವು ಹೇಳಿ, ನೀವು ಬೋರ್ಡ್ ಫಿಕ್ಸ್ ಹಾಕಿದ್ಯಾಕೆ, ಆ ಸಂಘಕ್ರಿಯನ್ನ ನಿಲ್ಲಿಸಿದ್ಯಾಕೆ? ನವಂಬರ್ ರಾಜ್ಕುಮಾರ್ ತುಂಬ ವಿಷಾದನೀಯವಾದ ಸಂಗತಿ ಅಂತಂದ್ರೆ, ಮತ್ತೆ ಸಿಎಫ್ಟಿಆರ್ಐಗೆ ನಿಮಗೆ ಎಲ್ಲ ಪ್ರಜ್ಞಾವಂತ ಸಾಹಿತಿಗಳು ಸಂಸ್ಕೃತಿ ಚಿಂತಕರು ಮತ್ತೆ ಬರುವ ರೀತಿಯೊಳಗೆ ಒಂದು ವಾತಾವರಣ ಇಲ್ಲಿ ಕಳೆದ 4 ವರ್ಷದಿಂದ ಕೂಡ ಬೆಳವಣಿಗೆಯನ್ನು ಪಡ್ಕೊಂಡೇ ಹೋಗ್ತಾ ಇರುವಂಥದ್ದು. ಬಹಳ ಸೊಗಸಾಗಿ ಸಿಎಫ್ಟಿಆರ್ಐನ ಆಶಯಗಳನ್ನು ಕುರಿತು, ಅದರ ವಿಸ್ತರಣೆಯನ್ನು ಕುರಿತು, ಅದರ ಪ್ರಗತಿಯನ್ನು ಕುರಿತು ಪ್ರತ್ಯೇಕದಲ್ಲಿ ಹೇಳಿದರು. ಆದರೆ ಅದಕ್ಕೆ ತಕ್ಕ ರೀತಿಯೊಳಗೆ ಇಲ್ಲಿಯ ಸ್ಥಳೀಯ ಜನ, ಇದು ನಮ್ಮ ಸಿಎಫ್ಟಿಆರ್ಐ ಅನ್ನುವ ಭಾವನೆಯೊಳಗೆ ಬೀಗುವ ರೀತಿಯೊಳಗೆ ಹೆಮ್ಮೆ ಪಡುವ ರೀತಿಯೊಳಗೆ ವಾತಾವರಣ ಇಲ್ಲ. ಅದನ್ನ ಸಾಕಷ್ಟು ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳು, ದೇಶಗೌರವಂತಹ ಸಾಹಿತಿಗಳ ಪ್ರತಿಕ್ರಿಯೆಗಳನ್ನು ನೋಡಿದ್ರು. ಮುಖ್ಯವಾಗಿ ತಿಳ್ಕೊಂಡಂತೆ ನನಗಂತ ಬಹಳ ವೈಯಕ್ತಿಕವಾಗಿ ತುಂಬಾ ಸಂತೋಷವಾಗಿದೆ. ಇದು ಮೊದಲನೇದಾಗಿ ನನ್ನ ಅಭಿಪ್ರಾಯವನ್ನ ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂದರೆ ಇದುವರೆಗೂ ಇಲ್ಲದಿದ್ದ ಸಮಸ್ಯೆಗಳು ಇದ್ದಕ್ಕಿದ್ದ ಹಾಗೆ 4 ವರ್ಷದ ನಂತರದೊಳಗೆ ಹೇಗೆ ಹುಟ್ಟಿಕೊಂಡವು? ಇಡೀ ಸಿಎಫ್ಟಿಆರ್ಐ ಒಳಗಿರುವ ಸಮಸ್ಯೆಗೆ ಅಥವಾ ಆಡಳಿತ ನಿರ್ವಹಣೆಯ ಸಂದರ್ಭದೊಳಗೆ ಉಂಟಾಗಿರುವ ಸಮಸ್ಯೆಗಳಿಗೆ ಯೋಚನೆ ಮಾಡಿದ್ರು. ಒಂದು ಒಕ್ಕೂಟ ವ್ಯವಸ್ಥೆಯೊಳಗೆ ಕೇಂದ್ರೋದ್ಯಮ ಸಂಸ್ಥೆ ಎಲ್ಲೇ ಕೆಲಸ ಮಾಡ್ತಾ ಇದ್ರಿ, ಆ ಕೇಂದ್ರೋದ್ಯಮ ಸಂಸ್ಥೆಯ ಮುಂಚೂಣಿಯಲ್ಲಿರುವಂತಹ ಅಧಿಕಾರಿ ಬಹಳ ಮುಖ್ಯವಾಗಿ
ಒಕ್ಕೂಟ ವ್ಯವಸ್ಥೆಗೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಆಶಯಗಳಿಗೆ ಧಕ್ಕೆ ಬರದ ರೀತಿಯೊಳಗೆ ನಡ್ಕೊಳ್ಬೇಕು. ಇದು ಬಹಳ ಮುಖ್ಯವಾದ ಅಂಶ. ಇದು ಅಧಿಕಾರಿ ಒಂದು ಸ್ವಲ್ಪ ತಟ್ಟಿರುವುದು ಕೂಡ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಾಮರಸ್ಯ ಹಾಳಾಗುತ್ತೆ. ಇವತ್ತು ಸಿಎಸ್ಸಿ ಆಲಯದಲ್ಲಿ ಈ ಅಸಮಾಧಾನ ಉಲ್ಬಣಗೊಳ್ಳುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಅದು. ಸಾಮರಸ್ಯ ಹಾಳಾಗಿರ್ತಕ್ಕಂಥದ್ದು ತಾಯಿತನ ಇದೆ. ಪ್ರಜಾಸತ್ತಾತ್ಮಕವಾದಂಥ ವ್ಯವಸ್ಥೆಯನ್ನು ಕಾಪಾಡಬೇಕಾದಾಗ ತಾಯಿತನ ಇರಬೇಕು.